ಬನ್ನಿರಿ ಕ್ರೈಸ್ತ ರಾಜನೊಂದಿಗೆ ಜೆರುಸಲೇಮಿಗೆ ಹೋಗೋಣ. ಆತನ ಪಾಡು ಮತ್ತು ಯಾತನೆಯಲ್ಲಿ ನಾವು ಸಹ ಸಹಭಾಗಿಗಳಾಗೋಣ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಅಖಿಲ ಧರ್ಮ ಸಭೆಯೊಂದಿಗೆ ನಾವು ತಪಸ್ಸು ಕಾಲವನ್ನ ಪ್ರಾರಂಭಿಸಿದಾಗ ಆ ವಿಭೂತಿ ಬುಧವಾರದಂದು ನಾವು ಹತ್ತಾರು ನಿರ್ಧಾರಗಳನ್ನು ನಾವು ಕೈಗೊಂಡಿದ್ದೆವು. ನನ್ನ ಜೀವನದಲ್ಲಿ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ, ನನ್ನ ಕುಟುಂಬ ವೈವಾಹಿಕ ಜೀವನದಲ್ಲಿ ನಾನು ಒಂದು ರೀತಿಯ ಪರಿವರ್ತನೆಯನ್ನ ಕಂಡುಕೊಳ್ಳುವಂತಹ ವ್ಯಕ್ತಿಯಾಗಿ ನಾನು ಮಾರ್ಪಾಡಾಗುತ್ತೇನೆ, ಹೊಸತನವನ್ನು ರೂಪಿಸಿಕೊಳ್ಳುವಂತಹ ವ್ಯಕ್ತಿಯಾಗಿ ನಾನು ಮಾರ್ಪಾಡಾಗುತ್ತೇನೆ ಎಂಬಂತಹ ನಮ್ಮ ಆಶಾ ಭಾವನೆಯನ್ನ ನಾವು ವ್ಯಕ್ತಪಡಿಸಿದೆವು. ನಮ್ಮ ಪ್ರಾರ್ಥನಾಮಯ ಜೀವನದೊಂದಿಗೆ ನಮ್ಮ ಬೇರೆಯವರಿಗೆ ಉಪಕಾರವನ್ನು ಮಾಡುವಂತಹ ಎಲ್ಲ ಕಾರ್ಯಚಟುವಟಿಕೆಗಳೊಂದಿಗೆ ನಾನು ಒಳಿತನ್ನು ಮಾಡುವಂತಹ ವ್ಯಕ್ತಿಯಾಗಿ, ನಾನು ಸಹ ನನ್ನ ಜೀವನದಲ್ಲಿ ಹೊಸತನವನ್ನು ಕಂಡುಕೊಳ್ಳುವಂತಹ ವ್ಯಕ್ತಿಯಾಗಿ ನಾನು ಸಹ ರೂಪಿತಗೊಳ್ಳುತ್ತೇನೆ ಎಂಬಂತಹ ಒಂದು ಭರವಸೆಯ ನಿರ್ಧಾರವನ್ನು ನಾವು ಕೈಗೊಂಡಿದ್ದೆವು. ಕಾಲಗಳು ಗತಿಸಿ ಹೋಗಿವೆ, ದಿನಗಳು ಕಳೆದು ಹೋಗಿವೆ, ಆದರೆ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆ ಎಂಬುದನ್ನ ನಾವು ಚಿಂತಿಸಬೇಕಾಗಿದೆ. ಪವಿತ್ರ ವಾರದ ಈ ಆಚರಣೆಯ ಪ್ರಾರಂಭದಲ್ಲಿ ನಾವು ನಿಂತಿದ್ದೇವೆ. ಗರಿಗಳ ಭಾನುವಾರವು ಪವಿತ್ರ ವಾರಕ್ಕೆ ಒಂದು ಆಹ್ವಾನದ ವಾರವಾಗಿದೆ. ಕ್ರೈಸ್ತನ ಪಾಡು ಮತ್ತು ಯಾತನೆಯನ್ನ, ಮರಣವನ್ನ ಅತಿ ಹೆಚ್ಚಾಗಿ ಧ್ಯಾನಿಸಲು, ಆತನ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳಲು, ಆ ತ್ಯಾಗಮಯ ಜೀವನವು ನಮ್ಮ ಜೀವನಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನ ತುಂಬುವಂತಹ ಒಂದು ರೀತಿಯಾದಂತಹ ಮಹತ್ತರವಾದ ಬದಲಾವಣೆಯನ್ನ ನನ್ನ ಜೀವನದಲ್ಲಿ ತರಬೇಕು ಎಂಬಂತಹ ಒಂದು ರೀತಿಯ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಸುಸಮಯವಾಗಿದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಸ್ವತಃ ಸ್ವಪ್ರೇರಣೆಯಿಂದ ಪಾಡು ಮತ್ತು ಯಾತನೆಯನ್ನ ಅವರು ಅರಸಿ ಜೆರುಸಲೇಮಿಗೆ ಬರ್ತಾ ಇದ್ದಾರೆ. ಅವರ ಈ ಪಯಣದಲ್ಲಿ ನಮಗೆ ತಿಳುವಳಿಕೆ ಆಗುವಂತಹ, ನಮಗೆ ಮನದಟ್ಟು ಆಗುವಂತಹ ಅಂಶವೇನೆಂದರೆ, ಲೋಕದ ರಕ್ಷಕರು ತನ್ನ ಯಾತನೆ ಮತ್ತು ತನ್ನ ಪ್ರಾಣದ ಆ ತ್ಯಾಗದ ಮೂಲಕ ದೇವರು ಈ ಲೋಕವನ್ನ ರಕ್ಷಿಸಲಿದ್ದಾರೆ, ನಮಗೂ ಹೊಸ ಜೀವನವನ್ನ ನೀಡಲಿದ್ದಾರೆ ಎಂಬಂತಹ ಅಂಶವನ್ನ ನಮಗೆ ನೀಡ್ತಾ ಇದೆ. ಅಂತ ಪೌಲರು ಬರೆದಂತಹ ಆ ಪತ್ರದಲ್ಲಿ, ಫಿಲಿಪ್ಪಿಯರಿಗೆ ಬರೆದಂತಹ ಪತ್ರ 2:8 ದೇವರ ವಾಕ್ಯಗಳು 8 ಮತ್ತು ಮುಂದಿನ ವಚನಗಳಲ್ಲಿ ನಾವು ಕಾಣ್ತೇವೆ. ಲೋಕದ ಆ ರಕ್ಷಣೆಗಾಗಿ ದೇವರು ತಮ್ಮ ಏಕೈಕ ಪುತ್ರನನ್ನೇ ಅವರು ದಾರಿಗೆ ಕಳಿಸುತ್ತಾರೆ. ಆತನು ದೇವರ ಪುತ್ರನಾಗಿದ್ದರೂ ಸಹ ದೇವರಿಗೆ ಸರಸಮಾನವಾದಂತಹ ಆ ಸ್ಥಾನವನ್ನು ಆತನು ತನಗೆ ಬೇಕಂತೇಳಿ ಆತನು ಹಿಡಿದಿಟ್ಟುಕೊಳ್ಳಲಿಲ್ಲ. ಆ ಪದವಿಯನ್ನೇ ಆತನು ತ್ಯಜಿಸಿ ಮನುಷ್ಯ ಅವತಾರವನ್ನ ಮನುಷ್ಯನಾಗಿ, ಒಂದು ಪುಟ್ಟ ಮಗುವಾಗಿ ಈ ಲೋಕಕ್ಕೆ ಬಂದು ಈ ಲೋಕದ ರಕ್ಷಣೆಗೆ ತನ್ನನ್ನೇ ಸಮರ್ಪಿಸಿಕೊಳ್ಳಲು ಆತನು ಸಿದ್ಧನಾಗುತ್ತಿದ್ದಾನೆ. ಆ ಕಲ್ವಾರಿಯ ಬೆಟ್ಟವನ್ನ ಆತನು ಅರಸಿ, ಕಲ್ವಾರಿಯ ಬೆಟ್ಟದ ಮೇಲೆ ಆ ಶಿಲುಬೆಯನ್ನ ಆತನು ಹಬ್ಬಿಕೊಳ್ಳಲು ಮುಂದಾಗುತ್ತಿದ್ದಾನೆ ಎಂಬಂತಹ ಅಂಶವನ್ನ ನಾವು ಅಲ್ಲಗಳೆಯಬಾರದು. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬದಲ್ಲಿ ಬಂದಂತಹ ಕಷ್ಟಗಳು, ನಾವು ಕೆಲವು ಸಮಯದಲ್ಲಿ ದೇವರು ನಮ್ಮೊಂದಿಗೆ ಇಲ್ಲ ಎಂಬುದಾಗಿ ನಾವು ಭಾವಿಸುತ್ತೇವೆ. ದೇವರು ತಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಅವರ ಕಪಾಲ ಬೆಟ್ಟವನ್ನ ಅವರು ಹೋಗುವಾಗ, ಏರುವಾಗ ಹತ್ತು ಹಲವು ಬಾರಿ ಅವರು ಮುಗ್ಗರಿಸಿ ಬೇಡಿದ್ದಾರೆ. ಶಿಲುಬೆ ಹಾದಿಯ ಆ ಸ್ಮರಣೆಯನ್ನು ಮಾಡುವಾಗ 3 ಎಂಬಂತಹ ಅಂಶವನ್ನು ನಮಗೆ ತಿಳಿಸಿಕೊಡುತ್ತದೆ. ಆದರೆ ಪ್ರಭು ಕ್ರೈಸ್ತರು ಹೇಳುವಂತಹ ಮಾತುಗಳು, ನೀವು ನಿಜವಾಗಲೂ ನನ್ನ ಶಿಷ್ಯರಾಗಿದ್ದರೆ, ನನ್ನ ಹಿಂಬಾಲಕರಾಗಿದ್ದರೆ, ನಿಮ್ಮ ದೈನಂದಿನ ಆ ಶಿಲುಬೆಯನ್ನ, ಭಾರವಾದಂತಹ ಶಿಲುಬೆಯನ್ನು ಹೊತ್ತುಕೊಂಡು ನೀವು ನನ್ನನ್ನ ಹಿಂಬಾಲಿಸಿರಿ, ಏಕೆಂದರೆ ನನ್ನ ಮೊಗ ಹಗುರ. ನೀವು ನನ್ನ ಮೊಗಕ್ಕೆ ಹೆಗಲು ಕೊಟ್ಟು ನೀವು ಅದನ್ನು ಕಲಿತುಕೊಳ್ಳಬೇಕು.
ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವಿನಮ್ರ ಭಾವದಿಂದ ದೇವರಲ್ಲಿ ಪ್ರಾರ್ಥಿಸೋಣ. ದೇವರೇ, ನನ್ನ ಕುಟುಂಬದಲ್ಲಿ ಬಂದೊದಗುವಂತಹ ಚಿಕ್ಕ ಪುಟ್ಟ ಆ ಕಷ್ಟಗಳು ನಿಮ್ಮ ಯಾತನೆಗೆ ಹೋಲಿಸಿದಾಗ ಅವು ಯಾವುದಕ್ಕೂ ಸರಿ ಸಮಾನವಲ್ಲ. ಆದ್ದರಿಂದ ನನ್ನ ಕುಟುಂಬದಲ್ಲಿ ಬಂದೊದಗುವಂತಹ ಯಾವುದೇ ರೀತಿಯಂತಹ ಭಿನ್ನಾಭಿಪ್ರಾಯಗಳನ್ನ ಸಹಿಸಿಕೊಂಡು ಅರ್ಥೈಸಿಕೊಂಡು ಹೊಸ ಜೀವನವನ್ನ ರೂಪಿಸಿಕೊಳ್ಳಲು ಬೇಕಾಗುವಂತಹ ವರದಾನಗಳನ್ನ ನನಗೆ ನೀಡಿ, ಅಪವಿತ್ರ ಆತ್ಮರ ಅಭಿಷೇಕವನ್ನ ನೀಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ